ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಡಿಕೆ ಗಾರ್ಸ್ ಕಿಚನ್. ಇವತ್ತು ನಾನು ತುಂಬ ಸುಲಭವಾಗಿ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೆಚ್ಚಾಗಿ ನಾವು ಹಲ್ವಾ ಮಾಡಬೇಕು ಅಂದರೆ ಹೆಸರುಬೇಳೆನ ನೆನಿಲಿಕ್ಕೆ ಹಾಕಬೇಕು, ರುಬ್ಬಬೇಕು, ತುಂಬ ಕೆಲಸ ಇರ್ತದೆ. ಈ ಹಲ್ವಾನ ನಾವು ದಿಢೀರಾಗಿ 10 ನಿಮಿಷದಲ್ಲಿ ಒಂದು 5-6 ಸಾಮಗ್ರಿಗಳಿಂದ ಮಾಡ್ಕೊಳ್ಬೋದು. ಹಾಗಾದರೆ ಬನ್ನಿ ಶುರು ಮಾಡ್ಕೊಳ್ಳೋಣ. ಮೊದಲೊಂದು ಪ್ಯಾನ್ ಇಟ್ಟು ಅದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವೊಂದು ಮೆಷರ್ಮೆಂಟ್ ಕಪ್ ತೊಗೊಂಡು ಅದೇ ಅಳತೆಯಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಸಣ್ಣ ಕಪ್ಪಿನ ಗಾತ್ರದಲ್ಲಿ 1 ಕಪ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ ಇದಕ್ಕೆ 2 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೇ ಕಪ್ನ ನಾನು ಪ್ರತಿಯೊಂದು ವಸ್ತು ಹಾಕುವಾಗಲೂ ಕೂಡ ಮೆಷರ್ಮೆಂಟಾಗಿ ತಗೊಂಡಿರ್ತೀನಿ. 2 ಕಪ್ ಕಡಲೆ ಹಿಟ್ಟು, ಹಾಗೆ 1 ಕಪ್ಪಷ್ಟು ರವೆ. ಯಾವ ರವೆ ಕೂಡ ನೀವು ಹಾಕ್ಕೊಳ್ಬೋದು, ಮನೆಯಲ್ಲಿ ನಿಮಗೆ ಯಾವ ರವೆ ಇದೆ ಅದನ್ನೇ ಹಾಕ್ಕೊಳ್ಳಿ. ಇದನ್ನ ನಾವೀಗ ಗಂಟಾಗದ ಹಾಗೆ ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನಮಗೆ ಚೆನ್ನಾಗಿ ಮಿಕ್ಸ್ ಆಗಿ ಆದಮೇಲೆ ನೊರೆ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿವರೆಗೆ ನಾವು ಫ್ಲೇಮ್ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ಎಲ್ಲ ಕೂಡ ಕರೆಕ್ಟಾಗಿ ತುಪ್ಪ ಜೊತೆ ಬೆರ್ತಿದೆ. ಸ್ವಲ್ಪ ಈ ಹಿಟ್ಟು ಉಬ್ಬಿದ ಹಾಗೆ ಆಗ್ತಾ ಇರಬೇಕು, ಆವಾಗ ನಮಗೆ ಅದು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಹಾಗೆ ಕಲರ್ ಕೂಡ ಅಷ್ಟೇ, ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು. ತುಂಬ ಕಂದಾದರೂ ಕೂಡ ನಮಗೆ ಫ್ಲೇವರ್ ಬೇರೆ ಥರ ಬರ್ತದೆ. ಸ್ವಲ್ಪ ಕಂದು ಬಣ್ಣ ಬರುವಾಗ ಘಮ ಘಮ ಬರ್ತದೆ. ಅಲ್ಲಿವರೆಗೆ ನಾವು ಫ್ಲೇಮ್ ಕಡಿಮೆ ಇಟ್ಕೊಂಡು ಹೀಗೆ ಕೈ ಬಿಡದೆ ತಿರುಗ್ತಾ ಇರಬೇಕು. ಇವಾಗ ನೀವು ನೋಡ್ತಾ ಇದ್ರೆ ಸಾಧಾರಣವಾಗಿ ನಮಗೆ ಫ್ಲಫಿ ಫ್ಲಫಿಯಾಗಿ ಬಂದಿದೆ, ಹಾಗೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಇಷ್ಟಾದರೆ ನಮಗೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಈ ಸಮಯದಲ್ಲಿ ನಾವು ಇದಕ್ಕೆ 2 ಕಪ್ಪಷ್ಟು ಸಕ್ಕರೆ, ನಿಮಗೆ ಸಕ್ಕರೆ ಸ್ವಲ್ಪ ಕಡಿಮೆ ಬೇಕಾದರೆ 1.5 ಅಷ್ಟು ಕೂಡ ಹಾಕ್ಕೊಳ್ಬೋದು. ನಾವು ಕಡಲೆ ಹಿಟ್ಟೆಲ್ಲ ಯಾವ ಕಪ್ನಲ್ಲಿ ತಗೊಂಡಿದ್ದೇವೆ ನೋಡಿ, ಅದೇ ಅಳತೆಯಲ್ಲಿ ಸಕ್ಕರೆ ಕಪ್ ಕೂಡ ನಾವು ತಗೊಂಡ್ರೆ ಕರೆಕ್ಟಾಗಿ ಬರ್ತದೆ. ನೀವು ಕಡಲೆ ಹಿಟ್ಟಿನ ಜೊತೆಗೆ ರವೆ ಹಾಕಿರೋದ್ರಿಂದ ಇದು ನಿಮಗೆ ಮುದ್ದೆ ಆಗಿ ಬರುವುದಿಲ್ಲ. ನೀವು ಬೇಕಾದರೆ ಪ್ಲೇಟ್ನಲ್ಲಿ ಹಾಕಿ ಪೀಸಸ್ ರೀತಿಯಲ್ಲಿ ಕೂಡ ಕಟ್ ಮಾಡ್ಬೋದು. ಸಕ್ಕರೆ ಹಾಕೊಂಡಾದ್ಮೇಲೆ ನಾವು ಕಡಲೆ ಹಿಟ್ಟೆಲ್ಲ ಹಾಕಿದ್ದೇವಲ್ಲ, ಅದೇ ಕಪ್ನಲ್ಲಿ 1 ಕಪ್ಪಷ್ಟು ಹಾಲು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಮತ್ತು ಸಕ್ಕರೆ ನಮಗೆ ಚೆನ್ನಾಗಿ ಕರಗಿಬಿಟ್ಟು ಒಂದು ಹದ ಬರಬೇಕು. ಇವಾಗ ಇದು ಸ್ವಲ್ಪ ತೆಳು ಇದೆ ನೋಡಿ, ಇದು ಗಟ್ಟಿ ಆಗ್ತದೆ. ಕಡಲೆ ಹಿಟ್ಟು ಮತ್ತು ರವೆ ಇರೋದ್ರಿಂದ ನಮಗೆ ಇದು ಬೇಗನೆ ಗಟ್ಟಿ ಬರ್ತದೆ. ಅದಾದಮೇಲೆ ನಾವು ಅಳತೆ ಕಪ್ ತಗೊಂಡಿದ್ದೀವಿ ಅಲ್ಲ, ಅದೇ ಅಳತೆ ಕಪ್ಪಿನಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೊಂಡು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಕೂಡ ಅಷ್ಟೇ, ನಾವು ಕರೆಕ್ಟಾದ ಟೈಮ್ನಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಫಸ್ಟೇ ನೀರು ಹಾಕ್ಕೊಳ್ಳೋದು, ಹಾಲು ಹಾಕ್ಕೊಳ್ಳೋದು ಮಾಡ್ಕೊಂಡು ಹೋದರೆ ನಮಗೆ ಹದ ಕರೆಕ್ಟಾಗಿ ಬರೋದಿಲ್ಲ, ಹಲ್ವಾ ನಮಗೆ ಬೇರೆ ಟೆಕ್ಸ್ಚರ್ನಲ್ಲಿ ಬಂದುಬಿಡ್ತದೆ. ಇವಾಗ ನೋಡಿ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಹಲ್ವಾ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ನಾರ್ಮಲ್ ತಣ್ಣೀರನ್ನೇ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಮಾಡ್ತಾ ಇದ್ದರೆ ನೀವು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡ್ರೆ ನಿಮಗೆ ಬೇಗ ಹಲ್ವಾ ಆಗ್ತದೆ. ಹಾಗೆ ನಮಗೆ ಕಡಲೆ ಹಿಟ್ಟು ಮತ್ತು ರವೆ ಆಗಿರೋದ್ರಿಂದ ಇದು ಬೇಗ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋವಂಥದ್ದು. ಈಗ ಇದು ನಮಗೆ ಸಾಧಾರಣ ಗಟ್ಟಿ ಆಗ್ತಾ ಬರುವಾಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿ ಇಟ್ಟಿರುವಂತಹ ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದೀನಿ. ನೀವು ಏಲಕ್ಕಿನ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು, ಯಾಕಂದರೆ ಇದನ್ನ ತುಪ್ಪದಲ್ಲಿ ಹುರಿದಿರೋದ್ರಿಂದ ಕಡಲೆ ಹಿಟ್ಟಿನ ಘಮ ಕೂಡ ನಮಗೆ ತುಂಬ ಚೆನ್ನಾಗೇ ಇರ್ತದೆ. ಇವಾಗ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈ ಟೈಮ್ನಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು. ನಿಮಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಇದೆ ನೋಡಿ, ಎಲ್ಲ ಕೂಡ ಹಾಕ್ಕೊಳ್ಳಿ. ಇವಾಗ ಇದನ್ನ ನಾವು ಹಾಕ್ಕೊಂಡಿರುವಂತಹ ತುಪ್ಪ ಎಲ್ಲ ಸೈಡಲ್ಲಿ ಬಿಡಬೇಕು. ಅಲ್ಲಿವರೆಗೆ ನಿಧಾನವಾಗಿ ಕೈ ಬಿಡದೆ ತಿರುಗಿಸ್ತಾ ಬಂದರೆ ಹಲ್ವಾ ನಮಗೆ ರೆಡಿ ಆಗ್ತದೆ. ಈಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಗ್ತಾ ಬಂದಿದೆ, ಹಾಗೆ ಇದು ಒಂದು ಹದ ಕೂಡ ಬಂದಿದೆ. ಈ ಟೈಮ್ನಲ್ಲಿ ನಾವು ನಿಧಾನವಾಗಿ ತಿರುಗುತ್ತಾ ಬಂದರೆ ತುಪ್ಪ ಎಲ್ಲ ನಮಗೆ ಸೈಡಲ್ಲಿ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಟೈಮ್ಗೆ ನೀವು ಇಳಿಸ್ಬಿಟ್ಟು ಸರ್ವ್ ಮಾಡ್ಬೋದು. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ತಿರುವಿ ಒಂದು ಪ್ಲೇಟ್ನಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಸವರಿ ಪ್ಲೇಟ್ಗೆ ಹಾಕಿ ಪೀಸಸ್ ಆಗಿ ಕೂಡ ನಾವು ಕಟ್ ಮಾಡ್ಕೊಳ್ಬೋದು. ಹಲ್ವಾ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ, ತುಪ್ಪ ಎಲ್ಲ ಹೊರಗೆ ಬಿಡ್ತಾ ಇದೆ. ಈಗ ಹಲ್ವಾ ರೆಡಿಯಾಗಿದೆ, ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಹಲ್ವಾವನ್ನು ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ, ನೀವು ಕೂಡ ಟ್ರೈ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.